ಲಕ್ಷ್ಮಿ ಶ್ರೀ ಗುರು ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷವಾದಂತಹ ಸುದಿನ, ಸುಂದರವಾಗಿರುವಂತಹ ಸಂಜೆ, ವರ್ಣರಹಿತವಾಗಿರುವಂತಹ ಸಮಾರಂಭ, ಗಣ್ಯರಿಂದ ಮೆರಗು ಪಡೆದಿರುವಂತಹ ವೇದಿಕೆ, ಸಹೃದಯ ಸಭಿಕರಿಂದ ಪ್ರೇಕ್ಷಕರಿಂದ ಕೂಡಿರುವಂತಹ ತುಂಬ ತುಳುಕ್ತಾ ಇರುವಂತಹ ಸಭಾಂಗಣ, ಮಕ್ಕಳ ಸಾಧನೆಯನ್ನು ಗುರುತಿಸಿ ಪುರಸ್ಕರಿಸ್ತಾ ಇರುವಂತಹ ಸುಸಂದರ್ಭ ಇದು. ಇಂತಹ ಸಂತೋಷದಾಯಕವಾಗಿರುವಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿರೋದೇ ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಪುಣ್ಯ. ಪುರಸ್ಕೃತ ಮಕ್ಕಳ ತಂದೆ ತಾಯಿಯರ ಪರವಾಗಿ ಮಾತನಾಡಕ್ಕೆ ಅವಕಾಶ ಪಡೆದು ನಾವೇ ಧನ್ಯ. ಈ ಸಮಾರಂಭ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಸಮಾರಂಭವಾಗಿದೆ. ಇಲ್ಲಿ ಸಾಂಪ್ರದಾಯಿಕ ಶಿಕ್ಷಣದ ಜೊತೆ ಜೊತೆಯಲ್ಲಿ ಕಲೆ, ಸಂಸ್ಕೃತಿ, ಸೃಜನಾತ್ಮಕತೆಗಳ ಸಮ್ಮಿಲನವಾಗಿದೆ. ಈ ಸೃಜನಾತ್ಮಕತೆ ಅಭಿವ್ಯಕ್ತವಾಗಿ ಪ್ರದರ್ಶನವಾಗಿ ಅದಕ್ಕಿವತ್ತು ಪುರಸ್ಕಾರ ಸಂದಿದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇದು ಕನಸು ಮತ್ತೆ ಸಾಧನೆಗಳ ಒಂದು ಧನ್ಯ ಸಂಗಮ. ಇಷ್ಟೊಂದು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಅವಿಸ್ಮರಣೀಯವಾಗಿರುವಂತಹ ಸಂಜೆಯ ರೂವಾಗಿ ನಮ್ಮ ನರಹರಿ ದೀಕ್ಷಿತ್ ಸರ್. ಖಂಡಿತ, ನಿಜವಾಗಿಯೂ ಹೌದು. ಈ ರೀತಿ ಮಕ್ಕಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಬರೋದಿದೆಯಲ್ಲ ಮನಸ್ಸಲ್ಲಿ, ಅದೇ ಬಹಳ ಶ್ಲಾಘನೀಯ. ಇಂಥ ಒಂದು ವಿಚಾರಧಾರೆಯನ್ನ ನಮ್ಮ ಗುರುಗಳು ಮೊದಲು ಅವರ ಮನಸ್ಸಿನಲ್ಲಿ ಹುಟ್ಟಾಕಿ, ನಂತರ ಅದನ್ನ ವಿದ್ಯಾರ್ಥಿಗಳ ಕಲೆಯಲ್ಲಿ ಹುಟ್ಟಾಕಿ, ಇಷ್ಟು ಸಡಗರದಿಂದ ಸಂಭ್ರಮದಿಂದ ಕಳೆದ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಸಾಮಾನ್ಯವಾಗಿ ಮಾತಲ್ಲ. ಅದಕ್ಕೆ ಎಷ್ಟೊಂದು ಯೋಜನೆಗಳು ಬೇಕು, ಎಷ್ಟು ಪೂರ್ವ ಸಿದ್ಧತೆ ಬೇಕು, ಎಷ್ಟು ಕಾರ್ಯದಕ್ಷತೆ ಬೇಕು, ಹಾಗೂ ಎಷ್ಟು ನಿರ್ವಹಣಾ ಶಕ್ತಿ ಬೇಕು. ಆದ್ರೆ ನಮ್ಮ ಗುರುಗಳು ಇದೆಲ್ಲವನ್ನ ಬಹಳ ಸಹಜವಾಗಿ ಮೈಗೂಡಿಸ್ಕೊಂಡಿದ್ದಾರೆ ಅಂದ್ರೆ ನಿಜವಾಗಿಯೂ ತಪ್ಪಾಗಲಾರದು. ಇದ್ರ ಜೊತೆಗೆ ಈಗಿನ ಕೆಲಸದಲ್ಲಿ ಅವರ ಶ್ರೀಮತಿ ಅರವತ್ತಿ ದೀಕ್ಷಿತ್ ಅವರು ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದನ್ನ ನಾನು ಬಹಳ ಹತ್ತಿರದಿಂದ ನೋಡಿ ಹೇಳ್ತಾ ಇರುವಂತಹ ಮಾತು. ನಮ್ಮ ಗುರುಗಳು ತರಗತಿಯಲ್ಲಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡೋದೇ ಅಲ್ಲದೆ ಬೇಕಾದಷ್ಟು ನಮ್ಮ ಒಂದು ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ. ಅದು ಅವರು ಶಿಸ್ತು, ಸಮಯ ಪ್ರಜ್ಞೆ, ಸಂಸ್ಕೃತಿ, ವ್ಯಕ್ತಿತ್ವ ವಿಕಾಸ, ಇನ್ನು ಅನೇಕ ವಿಚಾರಗಳನ್ನು ಅವ್ರು ಹೇಳ್ಕೊಡ್ತಾರೆ. ಎಲ್ಲರಿಗೂ ಸೇರಿ ನಮ್ಮ ಗುರುಗಳಿಗೆ ಅಷ್ಟೊಂದು ತುಂಬುವುದರಿಂದ ಧನ್ಯವಾದಗಳು ಸರ್. ನಾವುಗಳು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅದಕ್ಕೆ ಗುರುತಿಸಲ್ಪಟ್ಟು ವೇದಿಕೆಗೆ ಬಂದು ಗೌರವಿಸಲ್ಪಡೋದೇ ಒಂದು ಅತ್ಯಂತ ಸಂತೋಷವನ್ನು ತುಂಬುವಂತಹ ಒಂದು ವಿಚಾರ. ಹೀಗಿರುವಾಗ ಇನ್ನು ನಮ್ಮ ಮಕ್ಕಳ ಸಾಧನೆಗೆ ನಾವು ವೇದಿಕೆ ಮೇಲೆ ಬಂದು ಪುರಸ್ಕೃತರಾಗ್ತಾ ಇದ್ದೀವಿ ಅಂದ್ರೆ ಇಂಥ ಸಂಭ್ರಮಕ್ಕಿಂತ ಇನ್ನೇನಾದ್ರೂ ಇರಕ್ ಸಾಧ್ಯನಾ? ಇಲ್ಲಿ ಇಂಥ ಅನೇಕ ಪುಣ್ಯವಂತರು ಇದ್ದೀವಿ ಇವತ್ತು, ಅವರಲ್ಲಿ ನಾವು ಒಬ್ಬರಾಗಿದ್ದೀವಿ ಅನ್ನೋದು ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ನಮ್ಮ ಮಗಳು ಭೂಮಿಕಾ ಮಕ್ಸೂದರ್ ಸಂಗೀತ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಬೇಕು, ಬಹಳ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡಿದ್ದಾಳೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮುಂದೆ ಬರಲು ಅವರ ಇಬ್ಬರು ಗುರುಗಳ ಸಹಕಾರ, ಆಶೀರ್ವಾದ, ಕೃಪೆ ಸದಾ ಅವಳ ಮೇಲೆ ಇರಲಿ ಅಂತ ನಾವು ಈ ವೇದಿಕೆ ಮೂಲಕ ಪ್ರಾರ್ಥಿಸ್ತಾ ಇದ್ದೀವಿ. ಹಾಗೆ ಅವಳು ಈಗಾಗಲೇ ಮಾಡಿರೋ ಎಲ್ಲ ಸಾಧನೆಗಳಿಗೂ ಈ ವೇದಿಕೆ ಮೂಲಕ ನಾವು ಅವಳಿಗೆ ಆಶೀರ್ವಾದ ಮಾಡಿ ಅಭಿನಂದಿಸ್ತಾ ಇದ್ದೀವಿ. ಗಾಡ್ ಬ್ಲೆಸ್ ಯು ಪುಟ. ಹಾಗೇನೆ ಅವಳಿಗೆ ಈಗ ಇರುವಂತಹ ಛಲ, ದೃಢ ಸಂಕಲ್ಪ, ನಿಶ್ಚಲ ಮನಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನು ಸದಾ ಕಾಲ ಆ ಭಗವಂತ ದಯಪಾಲಿಸಲಿ ಅಂತ ಈ ವೇದಿಕೆಯ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಭೂಮಿ, ನೀನು ಆಕಾಶದ ಎತ್ತರಕ್ಕೆ ಬೆಳಿಬೇಕು, ಜೊತೆ ಜೊತೆಗೆ ಕಾಲುಗಳನ್ನು ಸ್ಥಿರವಾಗಿ ಭೂಮಿಯ ಮೇಲೆ ಇಟ್ಟುಕೊಂಡು ಸರಳತೆ, ಸಜ್ಜನಿಕೆ ಹಾಗೂ ವಿನಯವಂತಿಕೆಯಿಂದ ಬೆಳಗಬೇಕು. ಇದೇ ನಮ್ಮ ಶುಭಾಶೀರ್ವಾದ. ನಮ್ಮ ಮಗಳ ಇದುವರೆಗಿನ ಈ ಪುಟ್ಟ ಸಾಧನೆಯ ಹಿಂದೆ ಕಾಣದ ಕೈಯೊಂದಿದೆ. ಆ ಕೈ ಕೈವಾಡುಗಳನ್ನೇ ಮಾಡುತ್ತೆ. ಮೊದಲನೇ ಕಾಣದ ಕೈ ಅಂತಂದ್ರೆ ಆ ಭಗವಂತನ ಅಭಯಹಸ್ತ, ಅದಿಲ್ಲದೆ ನಾವಿಲ್ಲ. ಎರಡನೇ ಕೈ ನನ್ನ ಮಗಳ ಪಾಲಿಗೆ ಕಣ್ಣಿಗೆ ಕಾಣುವಂತಹ ನಡೆದಾಡೋ ದೇವರಾಗಿರೋ ಅವಳ ತಾಯಿ ನನ್ನ ಧರ್ಮಪತ್ನಿ ಲಕ್ಷ್ಮಿ. ಅತ್ಯುನ್ನತ ದರ್ಜೆಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರೂ ಸಹ ಮನೆ ಹಾಗೂ
ಮಗಳ ಜೀವನದ ನಿರ್ವಹಣೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಇವರು ನನ್ನ ಮಗಳ ಸಂಗೀತ ಸಾಧನೆಗೋಸ್ಕರ ಅವಳ ಆ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋಂಥ ವಿಚಾರಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತನ್ನೋದನ್ನ ಹೇಳಿ ಮುಗಿಯದ ವಿಚಾರ. ಮನಸ್ಸು ತುಂಬಿ ಬರ್ತಾ ಇದೆ, ನಾಲಿಗೆ ತೊಗಲುತ್ತೆ, ಮಾತು ಮರೆತು ಹೋಗುತ್ತೆ. ಅದು ವರ್ಣನೆಗೆ ಪದಗಳಿಗೆ ಮೀರಿರುವಂತಹ ಒಂದು ಭಾವನೆ. ಆ ಭಗವಂತ ನನ್ನ ಶ್ರೀಮತಿಗೆ ಇದೇ ರೀತಿಯಂತಹ ಆರೋಗ್ಯ ಶಕ್ತಿಯನ್ನ ಎಂದೆಂದಿಗೂ ಕರುಣಿಸಿ ನನ್ನ ಮಗಳಿಗೆ ಧೈರ್ಯ, ಪ್ರೋತ್ಸಾಹ, ಸಂಯಮ, ಸಹಿಷ್ಣುತೆ, ಛಲ, ಕ್ರೀಡಾ ಮನೋಭಾವ, ಸ್ಥಿರ ಪ್ರಜ್ಞೆ ಹೀಗೆ ಎಲ್ಲವನ್ನು ತುಂಬುತ್ತಾ ಅವಳ ಯಶಸ್ಸಲ್ಲಿ ಇವರ ಜೀವನದ ಸಾರ್ಥಕತೆಯನ್ನು ಕಾಣಲಿ ಅಂತ ಈ ವೇದಿಕೆ ಮೂಲಕ ಆ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಈಗ ಸಾರ್ವಜನಿಕವಾಗಿ ಒಂದೆರಡು ಪ್ರಾರ್ಥನೆಗಳನ್ನ ಭಗವಂತನಿಗೆ ಸಲ್ಲಿಸ್ತಾ ನಮ್ಮ ಮಾತಿನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ದೀಕ್ಷಿತ್ ಸರ್ ಹೇಳಿದ್ರು 5 ನಿಮಿಷ ಅಂತ, ದಯವಿಟ್ಟು ಕ್ಷಮಿಸಿ ಸರ್. ನೀವು ಕೊಟ್ಟಿರುವಂತಹ ಈ ಅವಕಾಶ ಬಹಳ ಅಪೂರ್ವವಾಗಿ ಒಂದು ಅವಿಸ್ಮರಣೀಯವಾಗಿ ತಡ್ಕೊಳಕ್ ಆಗ್ತಾ ಇಲ್ಲ ಹಾಗೆ ಬರೀತಾ ಇದೆ. ಮುಂಬರುವ ನನ್ನ ಒಂದು ಸಾರ್ವಜನಿಕ ಪ್ರಾರ್ಥನೆಗಳಲ್ಲಿ ಮುಂಬರುವ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಕ್ಕಳು ಪುರಸ್ಕೃತರಾಗಲಿ, ಎಲ್ಲ ಮಕ್ಕಳಿಗೂ ಸದ್ವಿದ್ಯೆ, ಬುದ್ಧಿ, ಹಿರಿಯರಲ್ಲಿ ಗೌರವ, ತಂದೆ ತಾಯಿಯರ ಮೇಲೆ ಆದರ, ಪ್ರೀತಿ ಇರುವಂತೆ ದಯಪಾಲಿಸಲಿ. ನಮ್ಮ ನಾಡು ನುಡಿಗಳ ಬಗ್ಗೆ ಸದಭಿಮಾನ ಬರಲಿ. ದೇಶ ಪ್ರೇಮ, ಸಾಮಾಜಿಕ ಕಾಳಜಿ, ಸೇವಾ ಮನೋಭಾವನೆಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಿ. ಪರಿಸರ ಪ್ರಕೃತಿಯನ್ನು ಪ್ರೀತಿಸೋ, ಉಳಿಸೋ, ಬೆಳೆಸೋ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ. ಎಲ್ಲ ಮಕ್ಕಳ ಹಾಗೂ ತಂದೆ ತಾಯಿಯರ ಕನಸುಗಳು ಸಾಕಾರಗೊಳ್ಳಲಿ. ಕಡೆಯದಾಗಿ ನಮ್ಮ ಸ್ವಂತ ಅನುಭವದಿಂದ ನಾವೆಲ್ಲರಿಗೂ ಈ ನೆರೆದಿರ್ತಕ್ಕಂಥ ಪೋಷಕರಿಗೆ ಹೇಳುವ ಕಿವಿ ಮಾತು ಇಷ್ಟೇ, ನಾವೆಲ್ಲರೂ ನಮ್ಮ ಮಕ್ಕಳ ಮನಸ್ಸು ಹಾಗೂ ಕನಸು ಹಾಗೂ ಅವರ ಪ್ರತಿಭೆಯನ್ನು ಮನಸ್ಸು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡೆಯೋಣ. ಅದರಲ್ಲಿ ಅವ್ರನ್ನ ಪೋಷಿಸಿ ಬೆಳೆಸಿ ಅವ್ರ ಗುರಿ ಪುಟ್ಟಕ್ಕೆ ಸಹಕಾರ ನೀಡೋಣ ಅಂತ ಪ್ರಾರ್ಥಿಸ್ತೀವಿ. ಹಾಗೆ ಇನ್ನೊಂದು ವಿಶೇಷವಾದ ಪ್ರಾರ್ಥನೆ ಇದೆ, ಒಂದು ಪುಟ್ಟ ಸ್ಪೆಷಲ್ ಆಗಿರುವಂತಹ ದೇವರಿಗೆ ಒಂದು ಪ್ರಾರ್ಥನೆ. ನಮ್ಮ ದೀಕ್ಷಿತ್ ಸರ್ ಅವರು ಅವರ ವೈಯಕ್ತಿಕ ಸಾಧನೆಗಾಗಿ ಹತ್ತು ಹಲವಾರು ನೂರಾರು ವೇದಿಕೆಗಳನ್ನ ಹತ್ತಿದ್ದಾರೆ. ಗಣ್ಯರಲ್ಲಿ ಗಣ್ಯರಾಗಿ, ಮಕ್ಕಳಲ್ಲಿ ಮಕ್ಕಳಾಗಿ ಪಾಲ್ಗೊಂಡಿದ್ದಾರೆ. ಆದರೆ ಮುಂದಿನ ವರ್ಷ ದೀಕ್ಷಿತ್ ದಂಪತಿಗಳು ಪ್ರತಿಭಾ ಪುರಸ್ಕಾರಕ್ಕಾಗಿ ಈ ವೇದಿಕೆ ಮೇಲೆ ನಮ್ಮ ರೀತಿಯಲ್ಲೇ ಬಂದು ಅವರು ಧನ್ಯತೆಯನ್ನು ಪಡಿಬೇಕು ಅಂತಂದರೆ ನಮ್ಮ ಕಡೆಯ ಪ್ರಾರ್ಥನೆ. ನೀವೆಲ್ಲರೂ ಈ ಪ್ರಾರ್ಥನೆಯಲ್ಲಿ ಒಂದಾಗ್ತಾ ಇದ್ದಾರೆ ನಂಬಿಕೆ ನನಗಿದೆ. ಸರ್ವೇಣ ಸುಖಿನೋ ಭವಂತು, ಸಮಸ್ತ ಸನ್ನಾಗಲಾಗಿ ಭವಂತು. ಜೈ ಭಾರತ್ ಮಾತ, ಜೈ ಕರ್ನಾಟಕ ಮಾತ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಶ್ರೀಮತಿ ಲಕ್ಷ್ಮಿ ಮತ್ತೆ ಮಧುಸೂದನ್ ಅವರ ಭೂಮಿಕೆಗೆ ಈ ಭೂಮಿಕಾ ಬಹಳ ಚೆನ್ನಾಗಿ ಮಾತನಾಡಿದರ, ಕಾವ್ಯಮಯವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದಿರ. ಸರ್, ದೀಕ್ಷಿತ್ ಅವರಿಗೆ ನೀವು ಕಳಿಸಿದ ಪ್ರಾರ್ಥನೆಗೆ ಇನ್ನೊಂದು ಹೇಳ್ಬಿಡ್ತೀನಿ. ದೀಕ್ಷಿತ್ ಈಗ ಬಂದಿರೋ ಮಕ್ಕಳೆಲ್ಲ ದೀಕ್ಷಿತ್ ಸೃಜನ ಶಾಲೆಯ ಮಗಳು ತಾನೇ ತಿಳ್ಕೊಳ್ಳೋದ್ರಿಂದ ಆಲ್ರೆಡಿ ಅವ್ರು ಒಂದಾಗಿದೆ ವೇದಿಕೆ ಮೇಲೆ ತಿಳಿಸ್ತೀನಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಅವಾಗಲೇ ಹೇಳಿದೆ, ನಾಭಿಷೇಕ ಅವರ ಸಂಸ್ಕಾರದ ಅಸಿಂಗ್ ಸ್ಟೇಟ್ ಅಂತ ಹೇಳುವನೆ ವಿಕ್ರಮಾಶದ ವಿತ್ತಸ್ಯ ಸ್ವಯಂ ಅವರಿಗೆ ಅಂತ ಅರ್ಥ.